ರಾಹುಲ್ ಗಾಂಧಿಗೆ ಅಯೋಧ್ಯ ಅರ್ಚಕರ ಸಪೋರ್ಟ್ ರಾಹುಲ್ಗೆ ಪತ್ರ ಬರೆದು ಹೇಳಿದ್ದೇನು ಗೊತ್ತಾ ಭಾರತ್ ಜೋಡೋಗೆ ಹಿಂದುತ್ವ ಅರ್ಚಕರ ಬೆಂಬಲ ಹಾಯ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಅಚ್ಚರಿಯ ಬೆಳವಣಿಗೆ ಇದು ಒಂದು ರೀತಿ ನಿಜಕ್ಕೂ ಕೂಡ ರಾಷ್ಟ್ರೀಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಹಿಂದುತ್ವದ ವಿರೋಧಿ ಅನ್ನೋ ಒಂದು ಬ್ರಾಂಡ್ ಅನ್ನ ತನ್ನದಾಗಿಸಿಕೊಂಡಿದೆ ಡೌಟ್ ಸೊ ಈಗಾಗಲೇ ಸುಮಾರು ಮೂರು ಸಾವಿರ ಕಿಲೋಮೀಟರನ್ನು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮುಖಾಂತರ ಪಾದಯಾತ್ರೆಯನ್ನು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಪಾದಯಾತ್ರೆ ಇದೆ ಈ ನಡುವೆ ಅಚ್ಚರಿಯ ಒಂದು ಬೆಳವಣಿಗೆ ಏನಾಗಿದೆಯಪ್ಪ ಅಂದರೆ ರಾಮ ಜನ್ಮಭೂಮಿ ಅಯೋಧ್ಯೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ದೇವಸ್ಥಾನದ ಪ್ರಧಾನ ಅರ್ಚಕರು ಆಚಾರ್ಯ ಸತ್ಯೇಂದ್ರ ದಾಸ್ ಒಂದು ಸ್ಪೆಷಲ್ ಲೆಟ್ರನ್ನು ರಾಹುಲ್ ಗಾಂಧಿ ಅವರಿಗೆ ಬರೆದಿದ್ದಾರೆ ತಮ್ಮ ಆಶೀರ್ವಾದ ತಮ್ಮ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತೆ ಅಂತ ಆ ಪತ್ರದಲ್ಲಿ ರಾಹುಲ್ ಗಾಂಧಿಗೆ ತಮ್ಮ ಒಂದು ಅಭಯವನ್ನು ನೀಡಿದ್ದಾರೆ ಒಂದು ರೀತಿ ಎಲ್ಲರಿಗೂ ಅಚ್ಚರಿ ಏನಪ್ಪ ಇದು ರಾಹುಲ್ ಗಾಂಧಿಗೆ ಇದ್ದಕ್ಕಿದ್ದಂದೇ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಅರ್ಜಿ ಏನೋ ಲೆಟ್ರ್ ಬರೆದು ಬಿಟ್ರಲ್ಲ ಪತ್ರ ಬರೆದ್ರಲ್ಲ ಏನಿದ್ರು ವಿಶೇಷ ಜೊತೆಗೆ ನಮ್ಮ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇದೇನಿದು ಹಿಂದುತ್ವದ ಪ್ರತಿಪಾದಕರು ಪಕ್ಕ ಹಿಂದುತ್ವ ಹಿಂದುತ್ವ ರಾಮ ಅಂತ ಜಪ ಮಾಡ್ತಾಯಿದ್ರು ಇದಕ್ಕಿದಂಗೆ ರಾಹುಲ್ ಗಾಂಧಿಗೆ ಪತ್ರ ಬರೆದು ತಮ್ಮ ಆಶೀರ್ವಾದ ನಿಮಗಿರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಯಾಕೆ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ಗೊಂದಲ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಏನಿದೆ ಆ ಪತ್ರದಲ್ಲಿ ಅಂದರೆ ನೀವು ದೇಶಕ್ಕಾಗಿ ಮಾಡುವ ಯಾವುದೇ ಕೆಲಸ ಎಲ್ಲರಿಗೂ ಪ್ರಯೋಜನಕಾರಿ ಆಗುತ್ತೆ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದೆ ಇದು ದಾಸ್ ಅವರು ಬರೆದಿರ್ತಕ್ಕಂಥ ಪತ್ರ ಈ ಪತ್ರವನ್ನ ಯುವ ಕಾಂಗ್ರೆಸ್ ಮುಖಂಡ ಗೌರವ್ ತಿವಾರಿ ಮೂಲಕ ರಾಹುಲ್ ಗಾಂಧಿಗೆ ತಲುಪಿಸುವಂಥ ಕೆಲಸವನ್ನು ದಾಸ್ ಮಾಡಿದ್ದಾರೆ ಇನ್ನು ಈ ರಾಮನ ಆಶೀರ್ವಾದ ಕೂಡ ನಿಮ್ಮೊಂದಿಗೆ ಇರುತ್ತೆ ಎಂದು ಈ ಒಂದು ಪತ್ರದಲ್ಲಿ ದಾಸ್ ಅವರು ಉಲ್ಲೇಖ ಮಾಡಿರೋದು ತುಂಬಾ ಗಮನಾರ್ಹವಾಗಿ ಚರ್ಚೆಗೆ ಕಾರಣ ಆಗ್ತಿದೆ ಕೇವಲ ನನ್ನ ಆಶೀರ್ವಾದ ಮಾತ್ರ ಅಲ್ಲ ರಾಮನ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇರುತ್ತೆ ಅಂದ್ರೆ ರಾಹುಲ್ ಗಾಂಧಿಗೆ ಇರುತ್ತೆ ಅನ್ನೋ ಒಂದು ಅಂಶವನ್ನ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಒಂದು ಪತ್ರಕ್ಕೆ ಏನು ಅಯೋಧ್ಯ ರಾಮಜನ್ಮಭೂಮಿಯ ದೇವಸ್ಥಾನದ ಪ್ರಧಾನ ಅರ್ಚಕರು ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಅರ್ಜಿಗೆ ಅಯೋಧ್ಯೆಯ ಹನುಮಾನ್ ಗರ್ಹಿ ದೇವಾಲಯದ ಅರ್ಚಕ ರಾಜು ದಾಸ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ಸತ್ಯೇಂದ್ರ ದಾಸ್ ಅವರ ವೈಯಕ್ತಿಕ ಅಭಿಪ್ರಾಯ ಅವರ ಮಾತನ್ನ ನಾನು ಒಪ್ಪೋದಿಲ್ಲ ಒಪ್ಪಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಜೊತೆಗೆ ಕಾಂಗ್ರೆಸ್ ಒಂದು ರೀತಿ ಹಿಂದೂ ವಿರೋಧಿ ಹೀಗಾಗಿ ನಾವು ಈ ಒಂದು ಪತ್ರವನ್ನು ಅವರ ಹೇಳಿಕೆಯನ್ನು ಒಪ್ಪೋದಿಲ್ಲ ಅಂತ ಕೆಲವೊಂದಿಷ್ಟು ಅರ್ಚಕರು ತಮ್ಮ ಅಭಿಪ್ರಾಯ ಕೂಡ ಹೊರ ಹಾಕ್ತಾ ಇದ್ದಾರೆ ಸೊ ಸತ್ಯೇಂದ್ರ ದಾಸ್ ಅವರ ಈ ಒಂದು ಪತ್ರ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಯು ಪಿಗೆ ಎಂಟ್ರಿ ಆಗಿದೆ ಉತ್ತರ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಭಾರತ್ ಜೋಡ ಎಂಟ್ರಿ ಆಗಿದೆ ಜನವರಿ ಮೂವತ್ತಕ್ಕೆ ಮುಗಿಯುತ್ತೆ ಅವರ ಒಂದು ಭಾರತ್ ಜೋಡೋ ಯಾತ್ರೆ ಶ್ರೀನಗರದಲ್ಲಿ ಸೊ ಅಲ್ಲಿವರೆಗೆ ಈಗ ಯು ಪಿಗೆ ಎಂಟ್ರಿ ಆದ ತಕ್ಷಣ ರಾಮ ಜನ್ಮ ಭೂಮಿಗೆ ಎಂಟ್ರಿ ಆದ ತಕ್ಷಣ ಶ್ರೀರಾಮನ ರಕ್ಷೆ ರಾಮನ ರಕ್ಷೆ ರಾಹುಲ್ ಗಾಂಧಿಗೆ ಸಿಕ್ತ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನಾವು ಗಮನಿಸಿರ್ಬೋದು ರಾಹುಲ್ ಗಾಂಧಿ ತಮ್ಮ ಈ ಒಂದು ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಸಾಕಷ್ಟು ಮಂದಿರಗಳಿಗೆ ಭೇಟಿ ಕೊಟ್ಟಿದ್ದರು ಮಸೀದಿಗಳಿಗೂ ಭೇಟಿ ಕೊಟ್ಟಿದ್ದು ಚರ್ಚ್ಗೂ ಭೇಟಿ ಕೊಟ್ಟಿದ್ದರು ಸರ್ವ ಧರ್ಮ ಎಲ್ಲವನ್ನು ಕೂಡ ನಾವು ಪೂಜೆ ಮಾಡ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಲೆಕ್ಕದಲ್ಲಿ ರಾಹುಲ್ ಗಾಂಧಿ ಎಲ್ಲ ದೇವರು ಚರ್ಚು ಮಸೀದಿಗಳಿಗೆ ಹೋಗಿ ಪೂಜೆಯನ್ನು ಮಾಡಿದರು ಜೊತೆಗೆ ಸಾಫ್ಟ್ ಹಿಂದುತ್ವವನ್ನು ಕೂಡ ಅವರು ಪಾಲನೆ ಮಾಡದಂತೆ ಕಾಣಿಸ್ತಾ ಇದೆ ಈಗ ಸತ್ಯೇಂದ್ರ ದಾಸ್ ಅವರ ಈ ಒಂದು ಪತ್ರ ಹೊಸ ರೀತಿಯ ರಾಜಕಾರಣಕ್ಕೆ ಕಾರಣ ಆಗಬಹುದಾ ಹಿಂದುತ್ವ ಯುತ್ ಉತ್ತರ ಪ್ರದೇಶದಲ್ಲಿ ರಾಮನ ಹೆಸರಲ್ಲಿ ರಾಜಕಾರಣ ಮಾಡಿದವರು ಈಗ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ ಎಸ್ ವೀಕ್ಷಕರೆ ನೀವು ಸವಿಸ್ತಾರವಾಗಿ ನಿಮಗೆ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮ್ಮ ಪ್ರಕಾರ ಏನು ಈಗ ರಾಮಜನ್ಮಭೂಮಿ ಅಯೋಧ್ಯೆಯ ಪ್ರಧಾನ ಅರ್ಚಕರು ಸತ್ಯೇಂದ್ರ ದಾಸ್ ಬರೆದಿರ್ತಕ್ಕಂಥ ಪತ್ರ ರಾಹುಲ್ ಗಾಂಧಿಗೇನು ಬರೆದಿದ್ದಾರೆ ಈ ಒಂದು ಪತ್ರದಿಂದ ರಾಹುಲ್ ಗಾಂಧಿಗೆ ಹಿಂದುತ್ವದ ಮತಗಳು ಸಿಗಬಹುದಾ ರಾಹುಲ್ ಗಾಂಧಿಗೆ ರಾಜಕೀಯವಾಗಿ ಪ್ಲಸ್ ಆಗಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು